ಬಳ್ಳಾರಿಗೆ ಕೌಂಟಿಂಗಿಂದ ಎರಡು ದಿನ ಮುಂಚೆನೇ ಬಂದಿರೋರು. ನಮ್ಮ ಕುಟುಂಬದ ಜೊತೆಯಲ್ಲಿ ನನ್ನ ಮಕ್ಕಳು ಬಹಳಷ್ಟು ಇನ್ನೂ ಚಿಕ್ಕವರು ಇರುವಂಥ ಆ ಸಂದರ್ಭದಲ್ಲಿ ಅವ್ರ ಜೊತೆ ಆಟ ಆಡ್ಕೊಂತ ಒಂದು ಬಂಧು ಬಳಗದ ರೀತಿಯಲ್ಲಿ ಇಡೀ ಬಳ್ಳಾರಿ ಜಿಲ್ಲೆಯ ಜನರು ಕಾರ್ಯಕರ್ತರನ್ನ ಹೊರದುಂಬಿಸುತ್ತಾ ಕೌಂಟಿಂಗಲ್ಲಿ ಜಾಗೃತರಾಗಿ ಹೇಗಿರಬೇಕು ಅನ್ನೋಂಥ ಮಾತುಗಳನ್ನು ಹೇಳುತ್ತಾ ಅವರು ನಮ್ಮ ಜೊತೆಯಲ್ಲಿ ಯಾವ ರೀತಿ ನಡೆದುಕೊಂಡ್ರು ಅದನ್ನು ಹೇಳಲಿಕ್ಕೆ ನಿಜವಾಗ್ಲೂ ಕೂಡ ಒಂದು ಮಾನವೀಯತೆ, ಒಂದು ಹೃದಯ, ಒಂದು ಮನುಷ್ಯತ್ವ ಅನ್ನೋದು ಏನಾದರೂ ಇದ್ದರೆ ಅದೆಲ್ಲವುದನ್ನು ಮೀರಿ ದೈವತ್ವದ ಮಾದರಿಯಲ್ಲಿ ಇರುವಂಥ ಒಬ್ಬ ತಾಯಿ ಅನ್ನೋಂಥ ಒಂದು ರೀತಿಯಲ್ಲಿ ಅವರು ನಡ್ಕೊಂಡ್ರು. ಸೊ ಹಾಗಾಗಿ ಕಾರ್ಯಕರ್ತರು ಎಲ್ಲರಿಗೂ ಕೂಡ ಬಹಳಷ್ಟು ಹುಮ್ಮಸ್ಸು, ಧೈರ್ಯವನ್ನು ತುಂಬಿದರು. ಕೌಂಟಿಂಗ್ ಪ್ರಾರಂಭ ಆಯಿತು. ಸಂಜೆ ಹೊತ್ತಿಗೆ ಸರಿಸುಮಾರು 8 ಗಂಟೆಗೆ ಸುಷ್ಮಾ ಸ್ವರಾಜ್ ಅವರು 50,000 ಮತಗಳ ಅಂತರದಿಂದ ಚುನಾವಣೆಯಲ್ಲಿ ಸೋತರು ಅನ್ನುವಂಥ ಒಂದು ಅನೌನ್ಸ್ಮೆಂಟ್ ಆಗುತ್ತೆ. ಶ್ರೀರಾಮುಲವರು ಕೂಡ ಸೋಲುವಂಥ ಒಂದು ವಾತಾವರಣ ಕಂಡು ಬಂದರೂ ಕೂಡ ಕೇವಲ ಅಲ್ಪ ಮತಗಳಲ್ಲೇ ಅವನು ಶ್ರೀರಾಮುಲು ಅವರು ಸೋತಿದ್ರು ಕೂಡ ಆ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಅದನ್ನು ಅನೌನ್ಸ್ ಮಾಡಲಿಕ್ಕೆ ಸ್ವಲ್ಪ ತಡೆ ಮಾಡ್ತಾರೆ. ಕಾರಣ ಆ ಬಳ್ಳಾರಿ ನಗರದಲ್ಲಿ ಶ್ರೀರಾಮುಲು ಗೆಲ್ಲಲೇಬೇಕು, ಸುಷ್ಮಾ ಸ್ವರಾಜ್ ಗೆಲ್ಲಲೇಬೇಕು, BJP ಗೆಲ್ಲಬೇಕು ಅಂತೇಳಿ ಏನು ಆ ಕಾರ್ಯಕರ್ತರಲ್ಲಿ ಆ ಒಂದು ನೋವಿತ್ತು, ಅವ್ರಿಗೆ ಏನು ಒಂದು ಆವೇಶಭರಿತವಾಗಿದ್ದರು, ಅದೆಲ್ಲವುದು ಕೂಡ ಕೂಲಾಗಲಿಕ್ಕೆ ಅಧಿಕಾರಿಗಳು ಸುಮಾರು ರಾತ್ರಿ 10 ಗಂಟೆಗೆ ಶ್ರೀರಾಮುಲು ಅವರ ಸೋಲಿನ ಬಗ್ಗೆ ಕೂಡ ಒಂದು ಅನೌನ್ಸ್ಮೆಂಟನ್ನು ಮಾಡ್ತಾರೆ. ಆನಂತರ ನಾವೆಲ್ಲರೂ ಕೂಡ 10 ಗಂಟೆ ಮೇಲೆ ನಮ್ಮ ಮನೆಗೆ ಹೋದಾಗ ನನ್ನ ತಾಯಿ ವಿಪರೀತ ಕಣ್ಣೀರು ಹಾಕ್ಕೊಂಡ್ಬಿಟ್ಟು ಶ್ರೀರಾಮುಲು ಸೋತಿದ್ದು ಒಂದು ಕಡೆ, ತುಂಬ ಚಿಕ್ಕ ವಯಸ್ಸು, ಆದರೆ ಒಬ್ಬ ಹೆಣ್ಮಗಳು ಎಲ್ಲೋ ದೆಹಲಿಯಿಂದ ಬಳ್ಳಾರಿಯನ್ನು ನಂಬಿಕೊಂಡು ಬಂದು ಒಂದು ಕುಟುಂಬ ಸದಸ್ಯರಾಗಿ ಸುಮಾರು 18-20 ದಿನ ಅವರು ನಮ್ಮ ಜೊತೆಯಲ್ಲಿ, ಆ 18-20 ದಿನ ಅವ್ರು ನಡ್ಕೊಂಡಿರುವಂಥ ಒಂದು ರೀತಿ ನಮಗೆ ಹೇಗಾಯಿತು ಅಂತಂದರೆ 18-20 ವರ್ಷಗಳು ಅಥವಾ ನಾವು ಹುಟ್ಟಿದಾಗ್ಲಿಂದನೂ ಸುಷ್ಮಾ ಸ್ವರಾಜ್ ಅವರು ನಮ್ಮ ಜೊತೆಯಲ್ಲಿ ಇದ್ದರು ಅನ್ನೋಂಥ ಒಂದು ಪ್ರೀತಿ, ವಿಶ್ವಾಸ, ಆ ನಂಬಿಕೆ ನಮ್ಮ ಕುಟುಂಬದ ಒಂದು ಸದಸ್ಯರೇ ಅಂತೇಳಿ ಭಾವಿಸ್ಕೊಂಡ್ಬಿಟ್ಟು ನಾವು ಇದ್ದಿದ್ದ ಕಾರಣ ನನ್ನ ತಾಯಿ ವಿಪರೀತ ದುಃಖ ತಪ್ತರಾಗಿ ನಮ್ಮ ಇಡೀ ಕುಟುಂಬ ಕಣ್ಣೀರು ಹಾಕುವಂಥ ಸಂದರ್ಭದಲ್ಲಿ ಸುಷ್ಮಾ ಸ್ವರಾಜ್ ಅವರು ರಾಜಕೀಯದ ಬಗ್ಗೆ, ಅವರ ಇಡೀ ಜೀವನದಲ್ಲಿ ಅವರು ಹರಿಯಾಣದಿಂದ ಹಿಡಿದು ದೆಹಲಿವರೆಗೆ ರಾಜಕೀಯ ಸೋಲಾಗಿರ್ಬೋದು, ಗೆಲುವಾಗಿರ್ಬೋದು, ಅವರ ಜೀವನದಲ್ಲಿ ಆಗಿರುವಂಥ ಎಲ್ಲ ಕಷ್ಟ ಸುಖಗಳೆಲ್ಲವುದನ್ನು ನಮ್ಮ ಜೊತೆ ಹಂಚಿಕೊಂಡು ನಮಗೆ ಧೈರ್ಯ ತುಂಬಿದ್ರು. ಮಾರನೇ ದಿನ ಬೆಳಗ್ಗೆ ಅವರು ಬಳ್ಳಾರಿಯನ್ನು ಬಿಡಲಿಕ್ಕೆ ಅಂತೇಳಿ ಹೆಲಿಕಾಪ್ಟರ್ ಸಿದ್ಧವಾಗಿರುತ್ತೆ, ಅವರ ಹೆಲಿಕಾಪ್ಟರಲ್ಲಿ ಅವರು ಪ್ರಯಾಣ ಮಾಡಬೇಕು, ಸಾವಿರಾರು ಕಾರ್ಯಕರ್ತರು, ಸಾವಿರಾರು ಜನ ಮಾಧ್ಯಮದ ಸ್ನೇಹಿತರು, ನಾವೆಲ್ಲರೂ ಕೂಡ ಅಲ್ಲಿ ನಿಂತ್ಕೊಂಡಿರುವಂಥ ಸಂದರ್ಭದಲ್ಲಿ ಇನ್ನೇನು ಅವರು ಹೆಲಿಕಾಪ್ಟರಲ್ಲಿ ಕೂತ್ಕೊಂಡು ಪೈಲೆಟ್ ಹೆಲಿಕಾಪ್ಟರ್ನ ಅವರು ಸ್ಟಾರ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಭಾವೋದ್ವೇಗದಲ್ಲಿ ನಾನಾಗಲಿ ಶ್ರಮಲಾಗಲಿ ಅಲ್ಲಿರೋ ಎಲ್ಲ ಜನರ ಕಣ್ಣಲ್ಲಿ ಕೂಡ ನೀರು, ಅದನ್ನು ಅಷ್ಟು ದೂರದಿಂದ ಕೂಡ ಹೆಲಿಕಾಪ್ಟರ್ನಿಂದ ಕೂಡ ಅವರು ಗಮನಿಸಿಬಿಟ್ಟು ತಕ್ಷಣ ಹೆಲಿಕಾಪ್ಟರ್ನ ಸ್ಟಾಪ್ ಮಾಡಿ ಮತ್ತೆ ಹೆಲಿಕಾಪ್ಟರಿಂದ ಕೆಳಗಿಳಿದು ಬಂದು ಅಲ್ಲಿ ನನ್ನ ಮತ್ತು ಶ್ರಾಮ್ಲ ಇಬ್ಬರನ್ನ ಕೂಡ ಒಂದು ತಾಯಿ ರೂಪದಲ್ಲಿ ನಮ್ಮಿಬ್ಬರನ್ನ ಎರಡೂ ಕೈಗಳಿಂದ ಅಪ್ಕೊಂಡ್ಬಿಟ್ಟು ಮಾಧ್ಯಮದ ಸ್ನೇಹಿತರ ಮುಂದೆ ಅವರೊಂದು ಮಾತನ್ನು ಹೇಳಿದರು. ನಾನು ಬಳ್ಳಾರಿಗೆ ಚುನಾವಣೆಗೆ ನಾನು ಬಂದಾಗ ಇಲ್ಲಿರುವಂಥ ಒಂದು ಜನರ ಬಗ್ಗೆ ನನಗೆ ಗೊತ್ತಿದ್ದಿಲ್ಲ, ಆದರೆ ಈ ಜನರು ನನ್ನ ಮನೆ ಮಗಳಾಗಿ ಸ್ವೀಕಾರ ಮಾಡಿದರು. ಶ್ರಾವಣ ಮಾಸದಲ್ಲಿ ನಾನು ಇಲ್ಲಿಗೆ ಬಂದಿದ್ದೇನೆ, ನಾನು ಅರಿಶಿನ ಕುಂಕುಮ ಕೊಟ್ಟು ಸೀರೆ ಕುಬ್ಬಿಸ ಕೊಟ್ಟು ನನ್ನ ಪ್ರತಿಯೊಬ್ಬರೂ ಕೂಡ ಕೇವಲ ಮತ ಚಲಾಯಿಸೋದು ಮಾತ್ರ ಅಲ್ಲ, ಪ್ರತಿ ಮನೆಯಲ್ಲೂ ಕೂಡ ನನ್ನ ಒಂದು ಮನೆ ಮಗಳಾಗಿ ನನ್ನ ಸ್ವೀಕಾರ ಮಾಡಿದ್ರಲ್ಲ, ಮತ್ತು ಈ ನನ್ನ ತಮ್ಮಂದಿರಿಗೋಸ್ಕರ, ಈ ನನ್ನ ಮಕ್ಕಳಿಗೋಸ್ಕರ ಯಾವುದೇ ಕಾರಣಕ್ಕೂ ಕೂಡ ನಾನು ಬಳ್ಳಾರಿಯನ್ನು ಬಿಡೋ ಪ್ರಶ್ನೆಯೇ ಇಲ್ಲ, ನನ್ನ ಕೊನೆ ಉಸಿರು ಇರೋವರೆಗೂ ಕೂಡ ನಾನು ಬಳ್ಳಾರಿಗೆ ನಾನು ಬರ್ತಾನೇ ಇರ್ತೀನಿ, ನಿಮ್ಮೊಂದಿಗೆ ನಾನು ಇರ್ತೀನಿ, ಯಾವುದೇ ರಾಜಕೀಯ ಲಾಭಾಪೇಕ್ಷೆಗಳು ನನ್ನಲ್ಲಿ ಇಟ್ಕೊಳ್ಳಿದ್ದೇನೆ, ಬರುವಂಥ ದಿನಗಳಲ್ಲಿ ಮತ್ತೆ ನಾನಿಲ್ಲಿ ಸಂಸದರಾಗಬೇಕು ಅನ್ನೋಂಥ ಆಸೆ ಬಿಟ್ಟು ಕೇವಲ ಒಂದು ಮನೆಯ ಸದಸ್ಯನಾಗಿ ಬಳ್ಳಾರಿ ಜಿಲ್ಲೆಯ ಜನರ ಜೊತೆ ನಾನು ಯಾವತ್ತಿಗೂ ಕೂಡ ನನ್ನ ಸಂಬಂಧಗಳನ್ನ ಮುಂದುವರಿಸ್ತೀನಿ ಅಂತೇಳಿ ಆ ತಾಯಿ ಕೊಟ್ಟ ಮಾತನ್ನು ನನ್ನ ಜೀವನದಲ್ಲಿ ಯಾವತ್ತಿಗೂ ಕೂಡ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಆ ಒಂದು ಮಾನವೀಯತೆ, ಆ ಒಂದು ಆ ಗುಣ, ಅದನ್ನು ನಾನು ಯಾವುದೇ ಮಾತುಗಳಲ್ಲಿ ನಾನು ವರ್ಣನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆ ತಾಯಿ ಬಗ್ಗೆ. ನಾನು ಅದಾದ ನಂತರ ಅವ್ರು ಹೋಗ್ತಾರೆ ದೆಹಲಿಗೆ, ನಂತರ ಪ್ರತಿ ವರ್ಷ ಕೂಡ ತಮಗೆಲ್ಲರಿಗೂ ಕೂಡ ಗೊತ್ತು ಅವರು ಬಳ್ಳಾರಿಗೆ ನಿರಂತರವಾಗಿ ಪ್ರತಿ ವರ್ಷ ಬರ್ತಾಯಿದ್ರು.
ಪ್ರತಿ ವರ್ಷ ಕೂಡ ಅವರು ಶ್ರಾವಣ ಮಾಸದಲ್ಲಿ ಬರುವಂತ ಸಂದರ್ಭದಲ್ಲಿ ನಾನು ವರಮಹಾಲಕ್ಷ್ಮಿ ಪೂಜೆ ಆಗಿರಬಹುದು ಸಾಮೂಹಿಕ ಮದುವೆಗಳಾಗಿರಬಹುದು ಅವರು ಬರೋ ದಿವಸ ಯಾಕೆಂದ್ರೆ ಅವತ್ತು ನಮಗೆ ಅಧಿಕಾರ ಇದ್ದಿಲ್ಲ ಅವತ್ತು ಬಳ್ಳಾರಿಯಿಂದ ಹಿಡಿದು ಬೆಂಗಳೂರುವರೆಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರುವಂತ ಸಂದರ್ಭದಲ್ಲಿ ಆ ತಾಯಿ ಬರುವಂತ ಸಂದರ್ಭದಲ್ಲಿ ನಾನು ಏನೋ ಒಂದು ಕಾರ್ಯಕ್ರಮಗಳು ಹಬ್ಬದ ವಾತಾವರಣದಲ್ಲಿ ಸೃಷ್ಟಿಯಾಗಬೇಕು ಅಂತ ಹೇಳಿ ಸಾಮೂಹಿಕ ಮದುವೆಗಳನ್ನು ಮಾಡುವುದರ ಮೂಲಕ ಮತ್ತು ಆ ವರಮಹಾಲಕ್ಷ್ಮಿ ಪೂಜೆಯನ್ನು ನಾನು ಮಾಡುವುದರ ಮೂಲಕ ಅವತ್ತು ಬಳ್ಳಾರಿಯಲ್ಲಿ ಇಡೀ ಜಿಲ್ಲೆಯಲ್ಲಿ ಒಂದು ಹಬ್ಬದ ವಾತಾವರಣ ಇಡೀ ಕರ್ನಾಟಕ ರಾಜ್ಯವೇ ಬಳ್ಳಾರಿಯಲ್ಲಿ ಆಗುವಂತ ಸುಷ್ಮಾ ಸ್ವರಾಜ್ ಅವರು ಆಚರಣೆ ಮಾಡುವಂತ ವರಮಹಾಲಕ್ಷ್ಮಿ ಪೂಜೆಯನ್ನು ಕರ್ನಾಟಕ ಮತ್ತು ಇಡೀ ಭಾರತ ಕಣ್ಣಾರ ನೋಡಿದ್ದು ತಮಗೆಲ್ಲರೂ ಕೂಡ ಗೊತ್ತಿರುವಂಥ ಒಂದು ವಿಚಾರ. ನಂತರ ದಿನಗಳಲ್ಲಿ ಬಿಜೆಪಿ ಪಕ್ಷವನ್ನು ಹೇಗೆ ಬೆಳೆಸಬೇಕು, ಹೇಗಾದರೂ ಕೂಡ ಸುಷ್ಮಾ ಸ್ವರಾಜ್ ಅವರ ಗೌರವ ಅಲ್ಲಿ ಉಳಿಬೇಕು, ಇಡೀ ದೇಶದಲ್ಲೇ ಪಕ್ಷವನ್ನು ಕಟ್ಟಬೇಕು ಅಂತ ಹೇಳಿಬಿಟ್ಟು ಅವರೆಲ್ಲ ಏನು ಪ್ರಯತ್ನ ಮಾಡ್ತಾಯಿದ್ರು, ಕನಿಷ್ಠ ಪಕ್ಷ ಬಳ್ಳಾರಿಯಲ್ಲಿ ನಾವು ಬಿಜೆಪಿ ಪಕ್ಷವನ್ನು ಬೆಳೆಸಬೇಕು ಅನ್ನೋಂಥ ಒಂದು ಪ್ರಾಮಾಣಿಕ ಪ್ರಯತ್ನದಲ್ಲಿ ನನ್ನ ವ್ಯಾಪಾರ ಮತ್ತು ವ್ಯವಹಾರಗಳನ್ನು ನಾನು ಬದಿಗಿಟ್ಟು ಸಂಪೂರ್ಣವಾಗಿ ನನ್ನನ್ನು ನಾನು ರಾಜಕೀಯದಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಹೆಚ್ಚಾಗಿ ನಾನು ಪ್ರಯತ್ನ ಮಾಡಿದೆ. 2001ರಲ್ಲಿ ಮೊದಲು ಬಿಜೆಪಿ ಪಕ್ಷದ ಬಳ್ಳಾರಿ ನಗರಸಭೆಯಲ್ಲಿ ನಾವು ಅಧಿಕಾರಕ್ಕೆ ಬಂದಿದ್ದೀವಿ. ಅದರಲ್ಲಿ 7 ಮಂದಿ ಮುಸಲ್ಮಾನರು ಗೆಲ್ಲೋದ್ರ ಮೂಲಕ 23 ಮಂದಿ ಮೆಜಾರಿಟಿ ಇರುವಂಥ ಬಳ್ಳಾರಿ ನಗರಸಭೆಯಲ್ಲಿ 7 ಮಂದಿ ಮುಸಲ್ಮಾನರು ಗೆಲ್ಲೋದ್ರ ಮೂಲಕ ಇಡೀ ದೇಶದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಮುನ್ಸಿಪಾಲ್ಟಿಯಲ್ಲಿ ಬಿಜೆಪಿ ಕಮಲದ ಚಿಹ್ನೆ ಮೇಲೆ 7 ಮಂದಿ ನಗರಸಭಾ ಸದಸ್ಯರು ಗೆದ್ದಿದ್ದು ಒಂದು ಇತಿಹಾಸ. ಆ ನಂತರ ದಿನಗಳಲ್ಲಿ 2004ರಲ್ಲಿ ನನ್ನ ಹಿರಿಯ ಸಹೋದರರು ಕರುಣಾಕರ ರೆಡ್ಡಿ ಅವರು ಮೊದಲಿಂದ ಕೂಡ ಅವರಿಂದನೇ ನಾವು ಪ್ರೇರಣೆಗೊಂಡು 91 92 ಆ ದಶಕಗಳು ಅಂದರೆ ಆ ಸಮಯದಿಂದನೇ ವಾಜಪೇಯಿ ಮತ್ತು ಲಾಲ್ ಕೃಷ್ಣ ಅದ್ವಾನಿಯವರ ನೇತೃತ್ವದಲ್ಲಿ ಅವರನ್ನು ಸ್ಫೂರ್ತಿಯಾಗಿ ತಗೊಂಡು ಅವ್ರ ಮೇಲೆ ಇರುವಂಥ ಪ್ರೀತಿ ನಂಬಿಕೆಯಿಂದ ಬಿಜೆಪಿ ಪಕ್ಷದಲ್ಲಿ ಬಂದಿರುವಂಥವ್ರು. 96ನೇ ಇಸವಿಯಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮೊಟ್ಟ ಮೊದಲ ಬಾರಿಗೆ ನಮ್ಮ ಮನೆಗೆ ಬಂದು ಕರುಣಾಕರ ರೆಡ್ಡಿ ಅವ್ರನ್ನ ಬಳ್ಳಾರಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾಗಿ ಮಾಡಿರ್ತಾರೆ. ಸುಷ್ಮಾ ಸ್ವರಾಜ್ ಚುನಾವಣೆಗಳ ನಂತರ ಅವರು ಬಳ್ಳಾರಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಆಗ್ತಾರೆ. ನಂತರ 2004ರಲ್ಲಿ ಕರುಣಾಕರ ರೆಡ್ಡಿ ಅವರು ಪಾರ್ಲಿಮೆಂಟ್ ಮೆಂಬರ್ ಚುನಾವಣೆಯಲ್ಲಿ ಅವರು ನಿಂತ್ಕೊಂಡು ಸಂಸದರಾಗಿ ಅವರು ಚುನಾವಣೆಯನ್ನು ಎದುರಿಸುವಂಥ ಒಂದು ಕೆಲಸ. ಆ ಸಮಯದಲ್ಲಿ ಶ್ರೀರಾಮುಲು ಅವರು ಕೂಡ ಬಳ್ಳಾರಿ ನಗರದ ಶಾಸಕರಾಗಿ ಸೊ ಮೊಟ್ಟ ಮೊದಲ ಬಾರಿಗೆ ನಾನು ಬಿಜೆಪಿ ಜಿಲ್ಲಾ ಅಧ್ಯಕ್ಷನಾಗಿ 2003 ಆಯ್ಕೆಯಾದ ನಂತರ ಬಂದಿರೋ 2004ನೇ ಚುನಾವಣೆಯಲ್ಲಿ ಮೊಟ್ಟ ಮೊದಲ ಕಾಂಗ್ರೆಸ್ ಇತರ ಭಾರತೀಯ ಜನತಾ ಪಕ್ಷದ ಸಂಸದರಾಗಿ ನನ್ನ ಹಿರಿಯ ಸಹೋದರ ಕರುಣಾಕರ ರೆಡ್ಡಿ ಅವರು ಆಯ್ಕೆಯಾಗಿದ್ದು ಅವರೊಟ್ಟಿಗೆ ಶ್ರೀರಾಮುಲು ಕೂಡ ಸೇರಿ 3 ಶಾಸಕರನ್ನು ಆಯ್ಕೆ ಮಾಡಿದ್ದು ಒಂದು ಹೆಮ್ಮೆಯ ವಿಚಾರ. ಮತ್ತು ಇಡೀ ಬಳ್ಳಾರಿ ಜಿಲ್ಲೆಯ ಸಾವಿರಾರು ಕಾರ್ಯಕರ್ತರು ನಮ್ಮ ಗೆಲುವು ಆಗಲೇಬೇಕು, ನಾವು ಗೆಲ್ಲಲೇಬೇಕು ಅಂತೇಳಿ ಏನು ಪಣತೊಟ್ಟು ನಮ್ಮ ಕುಟುಂಬದ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡಿದ್ದರು. ಅದರ ಫಲನೇ ಕರುಣಾಕರ ರೆಡ್ಡಿ ಮತ್ತು ಶ್ರಾಮುಲು ಅವರು ಸಂಸದರಾಗಿ ಶಾಸಕರಾಗಿ ಆಯ್ಕೆಯಾಗಿರುವಂಥ ಒಂದು ಸಂದರ್ಭ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.